नमस्कार वीक्षकरे महर्षि दारिदीप विशेष कार्यक्रम के स्वागत नानु चैत्रा वीक्षकरे इवत्तिन नम्म कार्यक्रम संतानद समस्ये नेगेटिव एनर्जी माट मंत्रद समस्ये एनादरू इद्रे संतानदल्लि दोषद समस्येगळु उंटागुत्त जातकदल्लि नाविदन्न याव रीति कंडिडकोळ्ळबहुदु वास्तु समस्ये इद्रू कूड ई रीति समस्येगळु उंटागुत्तवे हागाद्रे याव रीति इदन्न परिहार माड्कोळ्ळबेकु ಇದೆಲ್ಲವನ್ನ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು ಪ್ರತ್ಯಂಗಿರ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಆಕಾಶಾತ್ ಪತಿತಂ ತೋಯಂ ಯತಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಜೀ ಸಾಕಷ್ಟು ಜನ ದಂಪತಿಗಳು ಸಂತಾನದ ಸಮಸ್ಯೆಯಿಂದ ಬಳಲ್ತಾನೆ ಇರ್ತಾರೆ ಆಸ್ಪತ್ರೆಗೆ ಹೋಗಿರ್ತಾರೆ ದೇವಸ್ಥಾನಗಳಿಗೂ ಹೋಗಿರ್ತಾರೆ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ಮಾಡಿರ್ತಾರೆ ಆದರೂ ಅದು ಯಾವುದು ಫಲ ಕೊಡ್ತಾ ಇರೋದಿಲ್ಲ ಈ ನೆಗೆಟಿವ್ ಎನರ್ಜಿ ಅಥವಾ ಮಾಟ ಮಂತ್ರದ ದೋಷ ಇದ್ರೂ ಕೂಡ ಈ ರೀತಿಯ ಸಮಸ್ಯೆಗಳು ಉಂಟಾಗುತ್ತಾ ಹೀಗೆ ಅನ್ನೋದ್ರ ಬಗ್ಗೆ ಖಂಡಿತ ಯಾಕಂತ ಹೇಳಿದ್ರೆ ಇವತ್ತಿನ ಮಟ್ಟಿಗೆ ಸಮಸ್ಯೆ ಮಕ್ಕಳು ಆಗ್ತಾ ಇಲ್ವಲ್ಲ ವರ್ಷ 4-5 ವರ್ಷಗಳ ಆಗಿದೆ ಮದುವೆ ಆಗಿ ಆದರೂ ಮಕ್ಕಳ ವಿಚಾರದಲ್ಲಿ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ಕೆಲವರಿಗೆ ಆರೋಗ್ಯದ ಸಮಸ್ಯೆ ಇರುತ್ತೆ ಅದು ಸಾಮಾನ್ಯವಾಗಿ ಮಕ್ಕಳ ವಿಚಾರದಲ್ಲಿ ತೊಂದರೆಗಳು ಆಗ್ತಾ ಇರುತ್ತೆ ಆದರೆ ಯಾವುದೇ ಆರೋಗ್ಯದ ವಿಚಾರದಲ್ಲಿ ಆಗಲಿ ಅಥವಾ ಜಾತಕದಲ್ಲಿ ಕೆಲವೊಂದು ದೋಷಗಳು ಇದ್ದಾಗ ಮಕ್ಕಳ ವಿಚಾರದಲ್ಲಿ ಆಗದಿರ ಹೋಗುತ್ತೆ ಅಥವಾ ಕೆಲವೊಮ್ಮೆ ಲೇಟ್ ಆಗುವಂತದ್ದು ಇರುತ್ತೆ ಕೆಲವು ಜಾತಕಗಳಲ್ಲಿನೂ ಪಂಚಮ ಸ್ಥಾನ ಶುದ್ಧಿ ಇದ್ದು ಪಂಚಮಾಧಿಪತಿ ಉಚ್ಚ ಸ್ಥಾನದಲ್ಲಿ ಇದ್ದು ಅಥವಾ ಪುತ್ರಕಾರಕ ಗುರು ಶುಭ ಫಲವನ್ನು ಕೊಡ್ತಾ ಇದ್ದರೇನು ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳ ವಿಚಾರದಲ್ಲಿ ವರ್ಷಾನುಗಟ್ಟಲೆನು ಮಕ್ಕಳ ವಿಚಾರದಲ್ಲಿ ಸಮಸ್ಯೆಗಳೇ ಆಗ್ತಾ ಇರುತ್ತೆ ಸಾಮಾನ್ಯವಾಗಿ ನೋಡಿ ಇದು ಹೇಗೆ ಅಂದ್ರೆ ಕಾಣಿಸ್ತಾ ಇದೆ ಸೈಂಟಿಫಿಕ್ ಆಗಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಮಾಡ್ಕೋಬೇಕಾಗುತ್ತೆ ಅದರಿಂದ ಫಲ ಲಭ್ಯ ಆಗುವಂತದ್ದು ಇರುತ್ತೆ ಆದರೆ ಕಾಣದಂತ ಸಮಸ್ಯೆಗಳು ಇದ್ದಾಗ ಹಾಗಾಗಿ ಏನಪ್ಪ ಹಿಂಗೆ ಆಗ್ತಾ ಇದೆಯಲ್ಲ ಇಷ್ಟು ವರ್ಷ ಆದ್ರೇನು ಒಂದು ಮಗು ಯೋಗ ಇಲ್ವಲ್ಲ ಅನ್ನುವಂಥದ್ದು ಚಿಂತೆಗೊಳಗಾಗುವಂಥದ್ದು ಇರುತ್ತೆ ನೋಡಿ ನೆಗೆಟಿವ್ ಎನರ್ಜಿ ಒಬ್ಬ ವ್ಯಕ್ತಿ ಮೇಲೆ ಪ್ರಭಾವ ಬಿತ್ತು ಅಂತ ಹೇಳಿದ್ರೆ ಅದನ್ನು ಆರೋಗ್ಯದ ಮೇಲೆ ಹೆಚ್ಚು ತೊಂದರೆಗಳು ಆಗುವಂಥದ್ದು ಇರುತ್ತೆ ಮತ್ತು ಮಕ್ಕಳ ವಿಚಾರದಲ್ಲೇನು ವರ್ಷಾನುಗಟ್ಟಲೆನು ಮಕ್ಕಳು ಆಗದಿರ ಹೋಗುವಂಥದ್ದು ಇರುತ್ತೆ ಕೆಲವೊಂದು ಇವತ್ತಿಗೆ ಬಂದಂಥದ್ದಲ್ಲ ಈ ನೆಗೆಟಿವ್ ಎನರ್ಜಿ ಈ ಹಿಂದೆನೂ ಸಹ ಕೆಲವೊಂದು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ದು ಕೆಲವೊಂದು ಪ್ರಯೋಗಗಳು ಮಾಡುವಂಥದ್ದು ಕೆಲವೊಂದು ಮಕ್ಕಳ ವಿಚಾರದಲ್ಲಿ ತೊಂದರೆಗಳು ಅನುಭವಿಸುವಂಥದ್ದು ಕೆಲವು ಮಕ್ಕಳು ಆಗಿದ್ದರೂ ಕೆಲವೊಂದು ಸಂದರ್ಭದಲ್ಲಿ ತಂದೆ ತಾಯಿ ಮಾತು ಕೇಳಲ್ಲ ಮನೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಇವೆಲ್ಲವನ್ನು ನಾವು ನೋಡ್ತಾ ಇದ್ದೀವಿ ಕೆಲವೊಮ್ಮೆ ಮಕ್ಕಳ ವಿಚಾರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಗು ಗರ್ಭದಲ್ಲೇ ಹೋಗುವಂಥದ್ದು ಅಥವಾ ಮಗು ಹುಟ್ಟಿ ಒಂದು 6 ತಿಂಗಳಿಗೆ ಅಥವಾ ಒಂದು 3 ತಿಂಗಳಿಗೆ ಹೋಗ್ಬಿಡುವಂಥದ್ದು ಅಥವಾ ವರ್ಷದೊಳಗಡೆ ಏನೋ ಸಮಸ್ಯೆ ಆಗೋದು ಇವೆಲ್ಲ ನಾವು ನೋಡ್ತಾ ಇದ್ದೀವಿ ಇವೆಲ್ಲ ನೆಗೆಟಿವ್ ಎನರ್ಜಿಯಿಂದ ಬರುವಂಥ ಸಮಸ್ಯೆಗಳು ಆಗಿರುತ್ತೆ ಹಾಗಾಗಿ ಯಾವಾಗಲೂ ಅಷ್ಟೇ ಈ ನೆಗೆಟಿವ್ ಎನರ್ಜಿ ಇದ್ದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಭಾಳಷ್ಟು ಈ ಪ್ರೇತ ಬಾಧೆಯಿಂದನೇ ಸಮಸ್ಯೆಗಳು ಜಾಸ್ತಿ ಬರೋಂಥದ್ದು ಇರುತ್ತೆ ಏನಪ್ಪ ಪ್ರೇತ ಬಾಧೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನೋಡಿ ಯಾವುದೇ ಒಂದು ಮಗು ವಿಚಾರದಲ್ಲಿ ನಾವು ನೋಡೋಕ್ಕೋದ್ರೆ ಗರ್ಭದಲ್ಲಿ ಇದೆ ಒಂದು 3 ತಿಂಗಳು 4 ತಿಂಗಳು ಅಂತ ಹೇಳಿದಾಗ ಕೆಟ್ಟು ಕನಸುಗಳು ಬರುವಂಥದ್ದು ಮತ್ತು ಯಾವಾಗಲೂ ಸಹ ನೆಗೆಟಿವ್ ಎನರ್ಜಿ ರೀತಿಯಲ್ಲಿ ಆಯಾಸ ಆರೋಗ್ಯದಲ್ಲಿ ಪದೇ ಪದೇ ಕೆಡುವಂಥದ್ದು ಮತ್ತು ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು 4-5 ಸತಿ ಗರ್ಭಪಾತ ಆಗುವಂಥದ್ದು ಮಗು ಉಳಿದಿರ ಹೊಟ್ಟೆಯಲ್ಲೆ ತೀರೋಗುವಂಥದ್ದು ಈ ರೀತಿ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ಕೆಲವರಿಗೆ ಅದು ಈ ಪ್ರೇತಬಾಧೆಯಿಂದನೇ ಸಮಸ್ಯೆಗಳು ಉಂಟಾಗುವಂಥದ್ದು ಇರುತ್ತೆ ಇದಕ್ಕೆ ನಾವು ಯಾವಾಗಲೂ ಅಷ್ಟೇ ಗ್ರಹಗಳಲ್ಲಿ ನಾವು ನೋಡೋಕ್ಕೋದ್ರೆ ಛಾಯಾಗ್ರಹಗಳಂತಿರುತ್ತೆ ಅಂದರೆ ಈ ರಾಹು ಮತ್ತು ಕೇತುವಿನ ಪ್ರಭಾವಕ್ಕೆ ಒಳಗಾದಂತಹ ವ್ಯಕ್ತಿಗಳಿಗೆ ಈ ರೀತಿ ಸಮಸ್ಯೆ ಬರುವಂಥದ್ದಿರುತ್ತೆ ಸಾಮಾನ್ಯವಾಗಿ ರಾಹು ಪಂಚಮದಲ್ಲಿ ಗುರುವಿನ ಜೊತೆ ಏನಾದರೂ ಇದ್ದರೆ ಅಥವಾ ರಾಹು ನೀಚ ರಾಹುವಿನ ಜೊತೆ ಗುರು ಗ್ರಹ ಏನಾದರೂ ಇದ್ದರೆ ಅಥವಾ ಯಾವುದೇ ಗ್ರಹ ಪಂಚಮ ಸ್ಥಾನದಲ್ಲಿ ಪಂಚಮಾಧಿಪತಿ ಏನಾದರೂ ನೀಚ ಆಗಿ ಪಂಚಮದಲ್ಲಿ ಬಲಹೀನನಾಗಿ ಪಾಪಗ್ರಹಗಳಿದ್ದಾಗ ಸಾಮಾನ್ಯವಾಗಿ ಈ ರೀತಿಯ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ ಆದರೆ ಈ ಪ್ರೇತ ಬಾಧೆ ಮತ್ತು ಈ ಕೆಲವೊಂದು ಪ್ರಯೋಗದ ವಿಚಾರದಲ್ಲಿ ನಾವು ನೋಡೋಕ್ಕೋದ್ರೆ ಕೇತುವಿನ ಕ್ಯಾಲ್ಕುಲೇಷನ್ ಇರುತ್ತೆ ಅಂದರೆ ಕೇತುವಿನ ಪ್ರಭಾವಕ್ಕೆ ಒಳಗಾದಾಗ ಈ ಕೆಲವೊಂದು ನೆಗೆಟಿವ್ ಎನರ್ಜಿ ಬೇಗ ಅವರಿಗೆ ಪ್ರಭಾವ ಬೀಳುವಂಥದ್ದು ಇರುತ್ತೆ ಈ ಕೇತು ಯಾವಾಗಲೂ ಅಷ್ಟೇ ಪಂಚಮ ಸ್ಥಾನದಲ್ಲಿದ್ದಂತಹ ಸಂದರ್ಭದಲ್ಲಿ ಇನ್ನೊಂದು ಪಾಪಗ್ರಹ ಪಂಚಮಾಧಿಪತಿಯ ಜೊತೆ ಇರೋದಾಗಲಿ ಏನಾದರೂ ಇತ್ತು ಅಂದರೆ ಈ ಕೆಲವೊಂದು ದಾರಿಯಲ್ಲಿ ಹೋಗ್ತಾ ಇದ್ರೆ ಈಗ ದೃಷ್ಟಿ ತೆಗೆದುಹಾಕಿರ್ತಾರೆ ಕೆಲವು 3 ದಾರಿಯಲ್ಲಿ ಅದು ತುಳಿಯೋದಂತಹ ಮಾಡುವಂಥದ್ದು ಅಥವಾ ನೆಗೆಟಿವ್ ಎನರ್ಜಿ ಇರುವಂಥ ಜಾಗದಲ್ಲಿ ಕೆಲವೊಂದು ಪ್ರೇತ ಸಂಚಾರ ಪ್ರೇತ ಬಾಧೆ ಇರುವಂಥ ಮನೆಗಳಲ್ಲಿ ಹೋದಾಗ ಅಥವಾ ಅಲ್ಲಿ ವಾಸವಾಗಿದ್ದಂಥ ಸಂದರ್ಭದಲ್ಲಿ ಆ ನೆಗೆಟಿವ್ ಎನರ್ಜಿಯಿಂದನೂ ಅವರಿಗೆ ಈ ಮಗು ವಿಚಾರದಲ್ಲಿ ತೊಂದರೆ ಆಗುವಂಥದ್ದು ಇರುತ್ತೆ ಕೆಲವೊಂದು ಪ್ರಯೋಗದಿಂದ ಒಂದೇ ಬರೋದಿಲ್ಲ ಯಾಕಂತ ಹೇಳಿದ್ರೆ ಈ ಪ್ರಯೋಗ ಅಂತ ಹೇಳಿದಾಗ ಈ ಕೆಲವೊಂದು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತೀವಿ ನೆಗೆಟಿವ್ ಪ್ರಯೋಗಗಳನ್ನು ಮಾಡುವಂಥದ್ದು ಕೆಲವೊಂದು ವ್ಯಕ್ತಿಗಳು ಇರ್ತಾರೆ ಸಹಿಸೋಕ್ಕಾಗದಿರುವಂಥವ್ರು
ಓಹೋ ನೋಡಪ್ಪ ಮಕ್ಕಳಾಗ್ಬಿಟ್ರೆ ಚೆನ್ನಾಗಾಗ್ಬಿಡ್ತಾರೆ ಅಥವಾ ಇನ್ನೇನೋ ಆಸ್ತಿ ಹೋಗ್ಬಿಡುತ್ತೆ ಅವ್ರಿಗೆ ಮಕ್ಕಳಿಗೆ. ಈ ಥರ ಆಲೋಚನೆ ಕೆಟ್ಟ ಆಲೋಚನೆಗಳನ್ನು ಇಟ್ಕೊಂಡು ಕೆಲವೊಂದು ಪ್ರಯೋಗಗಳನ್ನು ಮಾಡುವಂಥದ್ದಿರುತ್ತೆ. ಆದರೆ ಕೆಲವು ವ್ಯಕ್ತಿಗಳಿಗೆ ಇವೆಲ್ಲ ಇರುತ್ತಾ ಈ ವರ್ಷ ಈ ಶತಮಾನದಲ್ಲಿನೂ ಈಗ ನಡೀತಾ ಇರುವಂಥ ವಿದ್ಯಮಾನಗಳಲ್ಲಿ ಈ ನೆಗೆಟಿವ್ ಎನರ್ಜಿ ಪ್ರಯೋಗ ಆಗುತ್ತಾ ಅನ್ನುವಂಥದ್ದು ಒಂದು ಗೊಂದಲ ಇರುತ್ತೆ. ಆದರೆ ನೋಡಿ, ಇವತ್ತು ಕೆಟ್ಟದ್ದು ಒಂದು ಒಳ್ಳೆಯದಿದೆ ಅಂತ ಹೇಳಿದರೆ ಕೆಟ್ಟದ್ದಿದ್ದೇ ಇರುತ್ತೆ. ಇದೇ ರೀತಿ ಈ ನೆಗೆಟಿವ್ ಎನರ್ಜಿ ಪ್ರಯೋಗ ಆದ ಸಂದರ್ಭದಲ್ಲಿನೂ ಆ ರೀತಿ ಆಗುವಂಥದ್ದಿರುತ್ತೆ. ಅದಕ್ಕೆ ನಾವು ಫಸ್ಟು ಯಾವುದೇ ಒಂದು ಕೆಟ್ಟ ಕನಸುಗಳು ಬರುವಂಥದ್ದು ಅಥವಾ ಏನಾದರೂ ಹಿಡ್ಕೊಂಡಂಗೆ ಆಗುವಂಥ ಸಂದರ್ಭದಲ್ಲಿ ನಿಮ್ಗೆ ಪದೇ ಪದೇ ಕಾಣಿಸ್ತಾ ಇದೆ, ಅಥವಾ ಅಮಾವಾಸ್ಯೆ, ಈಗ ನೋಡಿ ನಾಳೆ ಅಮಾವಾಸ್ಯೆ ಇದೆ, ವಿಪರೀತವಾದಂತಹ ಅನಾರೋಗ್ಯಕ್ಕೆ ಒಳಗಾಗುವಂಥದ್ದು, ಏನೋ ಚುಚ್ಚದಂಗೆ, ಮೆಡಿಕಲಲ್ಲಿ ಏನೂ ಇಲ್ಲ ಅಂತ ಹೇಳಿರ್ತಾರೆ, ಆದರೆ ಅವ್ರಿಗೆ ಸಮಸ್ಯೆಗಳು ಕಾಡ್ತಾ ಇದೆ ಅಂತ ಹೇಳಿದ್ರೆ, ಅಥವಾ ಈ ಕೆಟ್ಟ ಕನಸುಗಳು ಬರೋದು ಅಥವಾ ಹಿಡ್ಕೊಂಡಂಗೆ ಆಗೋದು, ಕೆಲವ್ರಿಗೆ ಕತ್ತಿ ಸಿಗದಂಗೆ ಆಗುವಂಥದ್ದು, ಕೆಲವರಿಗೆ ಮೈ ಭಾರ ವಿಪರೀತವಾದಂತಹ ತೂಕ, ಏನೋ ಆಯಾಸ ಆಗುವಂಥದ್ದು ಇರುತ್ತೆ. ಆಮೇಲೆ ಅಮಾವಾಸ್ಯೆ ಆದ ಒಂದೆರಡು ದಿನಕ್ಕೆ ಭಾಳ ಚೆನ್ನಾಗಿರ್ತಾರೆ, ಏನೂ ತೊಂದರೆ ಇರೋದಿಲ್ಲ. ಆ ಥರ ನಿಮಗೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಈ ಥರ ಸಮೀಪ ಬರ್ತಾ ಇದೆ ಅನ್ನೋಂಥ ಸಂದರ್ಭದಲ್ಲಿ ಏನಾದರೂ ಈ ರೀತಿ ಸಮಸ್ಯೆಗಳು ಕಾಣ್ತಾ ಇದೆ ಅಂದರೆ ನೆಗೆಟಿವ್ ಎನರ್ಜಿ ನಿಮ್ಮ ಮೇಲೆ ಪ್ರಯೋಗ ಅಥವಾ ನೆಗೆಟಿವ್ ಎನರ್ಜಿ ಇರುತ್ತೆ ಅನ್ನೋವಂಥದ್ದನ್ನು ತಿಳ್ಕೋಬೇಕು. ಸೊ ಇದಕ್ಕೆ ಭಾಳಷ್ಟು ಪರಿಹಾರಗಳಿದ್ದಾವೆ. ಸೊ ಕೆಲವರಿಗೆ ಹೊಟ್ಟೆಯಲ್ಲಿ ಬಾಧೆ ಆಗ್ತಾ ಇರುತ್ತೆ, ಕೆಲವರಿಗೆ ಚುಚ್ಚದಂತಹ ಅನುಭವ ಆಗುತ್ತೆ, ಅದರದೇ ಆದಂಥ ಕೆಲವೊಂದು ಪ್ರಯೋಗಗಳು ಮಾಡಿರ್ತಾರೆ. ಅದಕ್ಕೆ ಪರಿಹಾರ ರೂಪದಲ್ಲಿ ಮಂತ್ರಗಳಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುವಂಥ ಕ್ಷೇತ್ರ ದರ್ಶನ ಅಥವಾ ಪಾಸಿಟಿವ್ ಇರುವಂಥ ಮಂತ್ರಗಳನ್ನು ಹೇಳ್ಕೊಳ್ಳುವಂಥದ್ದು, ಒಂದು ಮನೆಯಲ್ಲೇ ಮಾಡಿಕೊಳ್ಳುವಂಥ ಕೆಲವೊಂದು ಪರಿಹಾರಗಳನ್ನು ಅದನ್ನು ತಿಳ್ಕೊಂಡು ಮಾಡ್ಕೋಬೇಕಾಗುತ್ತೆ. ಕೆಲವರಿಗೆ ಯಾವಾಗಲೂ ಅಷ್ಟೇ, ಮೈ ಭಾರ ಜಾಸ್ತಿ ಇರುತ್ತೆ, ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ, ಆ ಥರ ಮನಸ್ಥಿತಿಗೆ ಆ ಥರ ಸಮಸ್ಯೆಗೆ ಒಳಗಾಗ್ಬಿಟ್ಟಿರ್ತಾರೆ. ಆಸ್ಪತ್ರೆಯಲ್ಲಿ ತೋರಿಸ್ತಾರೆ, ಏನಿಲ್ಲಮ್ಮ ಚೆನ್ನಾಗಿದೆ, ಮಗು ಆರೋಗ್ಯನೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆದರೆ ಮಕ್ಕಳ ವಿಚಾರದಲ್ಲಿ ಪದೇ ಪದೇ ಗರ್ಭಪಾತ ಆಗ್ತಾ ಇರುತ್ತೆ, ಅಥವಾ ಮಕ್ಕಳು ಆಗದಿರೋ ಹೋಗುವಂಥದ್ದು, ಯಾಕಂದರೆ ಮಗು ಹೊಟ್ಟೆಯಲ್ಲಿ ನಿಲ್ಲೋದಿಲ್ಲ, ಆ ರೀತಿ ಸಮಸ್ಯೆಗಳು, ಮಗು ಬೆಳವಣಿಗೆ ಇರೋದಿಲ್ಲ, ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ಈ ಪ್ರೇತ ಬಾಧೆಯಿಂದ ಆದಂತಹ ಸಮಸ್ಯೆಗಳು ಒಳಗಾಗಿರುವಂಥದ್ದು ಇವೆಲ್ಲ ಕಂಡು ಬರುವಂಥ ಲಕ್ಷಣಗಳು ಅಂತ ಹೇಳಬಹುದು. ಓಕೆ ಗುರುಜಿ, ಮತ್ತಷ್ಟು ಮಾತನಾಡೋಣ. ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ. ವೀಣಾ ಕರೆ ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕು? ಇದು ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವ್ರ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ತಿಳಿಸಿಮ್ಮ. ಹೆಸರು ಬಾಲಾಜಿ ಅಂತ. ಡೇಟ್ ಆಫ್ ಬರ್ತ್ 3rd February 1991. ಓಕೆ, ಫೆಬ್ರವರಿ ಯಾವ ಡೇಟ್? 3rd. ಓಕೆ, ಸಮಯ? ಸಮಯ ಬೆಳಗ್ಗೆ 7 ಗಂಟೆ 7:05. ಓಕೆ, ಗುರುಜಿ ಅವರಿದ್ದಾರೆ ಅಮ್ಮ, ಮಾತನಾಡಿ, ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. 3/2/2000? ಇಲ್ಲ, 3/2/1991. ಏನ್ ಮಾಡ್ತಾ ಇದಾರೆ ಮ್ಯಾಮ್? ಮಗ ಅವರು ಸಾಫ್ಟ್ವೇರ್ ಪ್ರೊಫೆಷನಲ್ ಆಗಿದ್ದಾರೆ ಗುರುಜಿ, ಯುಎಸ್ಎ ಅಲ್ಲಿ. ಈಗ ಮದ್ವೆಗ್ ನೋಡ್ತಾ ಇದ್ದೀವಿ. ಸ್ವಲ್ಪ ಜನ ಹೇಳ್ತಾರೆ 10ನೇ ಮನೇಲಿ ರವಿ ಮತ್ತೆ ಇದು ಏನು ಚಂದ್ರ ಇರೋದ್ರಿಂದ ಏನೋ ಪ್ರಾಬ್ಲಮ್ ಇದೆ ಅಂತ, ಅದ್ರ ಬಗ್ಗೆ ಕೇಳ್ಬೇಕಿತ್ತು. ಈಗ ಮದ್ವೆಗ್ ನೋಡ್ತಾ ಇದ್ವಿ. 10ನೇ ಮನೆ ದಶಮ ಸ್ಥಾನ ಅಂತ ಹೇಳ್ತೀವಿ, ಸಪ್ತಮ ಸ್ಥಾನವನ್ನು ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ. ಯಾವಾಗಲೂ ಅಷ್ಟೇ ನೋಡಿ, ಮದುವೆ ವಿಚಾರ ಅಂತ ಹೇಳಿದ್ರೆ ಸಪ್ತಮ ಸ್ಥಾನದಲ್ಲಿರುವಂತಹ ಗ್ರಹಗಳು ಮತ್ತು ಏನಾದ್ರು ದೋಷಗಳಿದೆಯಾ ಅನ್ನುವಂಥದ್ದು ತಿಳ್ಕೊಳ್ಳುವಂಥದ್ದು ಇರುತ್ತೆ. ಈಗ ಪ್ರಸ್ತುತ ನೆಕ್ಸ್ಟು ಮಂತು 13ನೇ ತಾರೀಕಿಂದ ಗುರು ಬದಲಾವಣೆ ಆಗುತ್ತೆ. 29ನೇ ತಾರೀಕು 28ನೇ ತಾರೀಕು ಶನಿ ಬದಲಾವಣೆ ಆಗುವಂಥದ್ದು, ಇದು ಏನಾಗುತ್ತೆ ಅವನಿಗೆ ಒಳ್ಳೆಯದೇ ಆಗುವಂಥದ್ದಿದೆ. ಈ ವರ್ಷ ಮದುವೆ ವಿಚಾರದಲ್ಲಿ ನೋಡಬಹುದು, ಏನು ಅಷ್ಟು ಸಮಸ್ಯೆಗಳು ಬರುವಂಥದ್ದು ಏನು ಇರೋದಿಲ್ಲ. ಆದರೆ ಒಂದು ರವಿ ಕಾಂಬಿನೇಷನ್ಸ್ ಏನಾಗಿದೆ ಅಂತ ಹೇಳಿದ್ರೆ, ಅವರು ನೀವು ಯಾರೋ ಹೇಳಿದಂಥ ರೀತಿಯಲ್ಲಿ ಅದು ಮದುವೆಗಿಂತ ಅವನಿಗೆ ಅಭಿವೃದ್ಧಿ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಆಗುವಂಥದ್ದು ಇರುತ್ತೆ. ನೋಡಿ, ಈಗ ರವಿ ಪಿತೃಕಾರಕ ಅಂತ ಹೇಳ್ತೀವಿ, ಯಾವಾಗಲೂ ನೋಡಿ ಪಿತೃಗಳು ಅಂದರೆ ತಂದೆ ತಾಯಿಯಿಂದ ದೂರ ಹೋಗಿ ಜೀವನ ಮಾಡುವಂಥದ್ದು, ಅದನ್ನು ಒಂದು ದೋಷನೇ ಅಂತ ಹೇಳ್ಬೋದು. ನೀವು ಅನ್ಕೋಬಹುದು, ಏ ನೋಡಪ್ಪ ಮಗ ಫಾರಿನಲ್ಲಿ ಇದ್ದಾನೆ, ಒಳ್ಳೆ ಸಂಪಾದನೆ ಇದೆ ಅಂತ ಅನ್ಕೋಬಹುದು. ಆ ಪ್ರೀತಿ ವಿಶ್ವಾಸ, ಆ ಸಮಯ, ಅವನು ಜೊತೆಲಿ ಇಲ್ದಿರ ಎಲ್ಲೋ ದೂರದಲ್ಲಿ ಏನಾಗಿತ್ತೋ, ಊಟ ಮಾಡಿದ್ನೋ ಏನೋ, ಇದೇ ಆಲೋಚನೆ, ಇದೇ ಸಮಸ್ಯೆಗಳು. ಯಾಕಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇದೂ ಸಹ ಪ್ರೀತಿ ವಿಶ್ವಾಸ ಇದ್ದರೂ ಕೆಲವೊಮ್ಮೆ ದೂರ ಹೋಗಿ ಜೀವನ ಮಾಡುವಂಥ ಪರಿಸ್ಥಿತಿ, ಅದನ್ನು ಪಿತೃಗಳಿಗೆ ಸಂಬಂಧಪಟ್ಟಂಥದ್ದೇ ನಾವು ನೋಡುವಂಥದ್ದಿರುತ್ತೆ. ಯಾವಾಗಲೂ ಹೇಳಿ, ಈ ಸಂಕ್ರಮಣ ಟೈಮು ಅಥವಾ ಭಾನುವಾರ ಸಂದರ್ಭದಲ್ಲಿ ಸೂರ್ಯ ಆರಾಧನೆ, ಸೂರ್ಯ ನಮಸ್ಕಾರ, ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಆಗಬಹುದು, ಅಥವಾ ನೀವೇ ಇಲ್ಲೇ ಮನೆಯಲ್ಲೇ ಗೋಧಿ ದಾನ ಮಾಡುವಂಥದ್ದು,
ಇರ್ಬೋದು ಇದನ್ನ ನೀವು ಸತತವಾಗಿ ಮಾಡ್ತಾ ಬಂದ್ರೆ ಅವನಿಗೆ ಮದುವೆ ವಿಚಾರದಿಂದ ಹಿಡಿದು ಅವನ ಆರೋಗ್ಯ ಮತ್ತೆ ಕೆಲಸದಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು ಎಲ್ಲನೂ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಏಪ್ರಿಲ್ ನಂತರ ಅಂದ್ರೆ ಈಗ ಬರುವಂತಹ ತಿಂಗಳು ಏನಿದೆ ಆ ನಂತರ ಮೇ ಪ್ರಾರಂಭ ಹಂತದಿಂದ ಅವರಿಗೆ ಒಳ್ಳೆಯದಾಗುತ್ತೆ ಅಭಿವೃದ್ಧಿ ಕಂಡು ಬರುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಮ್ಮ ಓಕೆ ಕರೆ ಮಾಡಿದಕ್ಕೆ ಧನ್ಯವಾದಗಳು ಮತ್ತೊಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ಯಶವಂತಪುರದಿಂದ ಕರೆ ಮಾಡಿದರೆ ಬಂಜುಳ ನಮಸ್ತೆ ಅಮ್ಮ ನಮಸ್ತೆ ಮೇಡಂ ಯಾರ ಬಗ್ಗೆ ಕೇಳಬೇಕು ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಂ ಓಕೆ ಅವರ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ತಿಳಿಸಿ ಅಮ್ಮ ಹೆಸರು ದೀಕ್ಷಿತ್ ಗೌಡ ಹುಟ್ಟಿದ ದಿನಾಂಕ 1/7/2007 ಸಮಯ ಬೆಳಗ್ಗೆ 11:40 ಕ್ಕೆ ಮೇಡಂ ಓಕೆ ಗುರುಜಿ ಅವರು ಇದ್ದಾರೆ ಅಮ್ಮ ಮಾತನಾಡಿ ಪ್ರಶ್ನೆ ಇದೆ ಕೇಳಿ ನಮಸ್ತೆ ಅಮ್ಮ ನಮಸ್ತೆ ಗುರುಗಳೇ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗುರುಗಳೇ ನಿಮಗೂ ಅಷ್ಟೇ ಅಮ್ಮ ಒಳ್ಳೆಯದಾಗಲಿ ಹೊಸ ವರ್ಷ ಶುಭಫಲ ಕೊಡಲಿ ನಿಮಗೆ ಏನು ಮಾಡ್ತಾ ಇದ್ದಾರೆ ಅಮ್ಮ ಓದ್ತಾ ಇದ್ದಾನೆ ಹುಡುಗ ಗುರುಗಳೇ ಅವನು ಈಗ ಒಂದು ತಿಂಗಳ ನಂತರ ಎಸ್ಎಸ್ಎಲ್ಸಿಗೆ ಹೋಗ್ಬೇಕು ಅಂತ ಇದ್ದಾನೆ ಅವನ ವಿದ್ಯಾಭ್ಯಾಸ ಹೇಗಿದೆ ಮತ್ತೆ ಗುರುಗಳ ಹಿಂದೆ ತಿರುಗಿ ತುಂಬಾ ಮಾತಾಡ್ತಾನೆ ಹೇಳೋ ಮಾತು ಕೇಳೋಲ್ಲ ಗುರುಗಳೇ ಅವನ ರಾಶಿ ಏನು ಹೇಳಿ ಗತಿ ಪರಿಸ್ಥಿತಿ ಹೇಗಿದೆ ಮುಂದೆ ಅವನ ಭವಿಷ್ಯ ಏನು ಅಂತ ಕೇಳಬೇಕಿತ್ತು ಗುರುಗಳೇ ಅವನ ರಾಶಿ ಬಂದು ಧನುಸ್ ರಾಶಿ ಈ ಧನುಸ ರಾಶಾಧಿಪತಿ ಯಾರು ಗುರು ಗುರು ಗ್ರಹ ಹೇಗೆ ಅಂದ್ರೆ ಯಾವಾಗಲೂ ಅಷ್ಟೇ ತಾನು ಹೇಳಿದ್ದೇ ಸರಿ ಬೇರೆಯವರು ಹೇಳಿದ್ರೆ ಇಲ್ಲ ಇಲ್ಲ ಒಪ್ಕೊಳ್ಳಕ್ಕೆ ರೆಡಿ ಇರೋದಿಲ್ಲ ಯಾಕೆ ಆ ಥರ ಅಂತ ಹೇಳಿದ್ರೆ ನೋಡಿ ಅವನ ರಾಶಾಧಿಪತಿ ಗುರು ಬಲಹೀನಾಗಿರೋದ್ರಿಂದ ಅವನು ಏನೇ ಅದು ಹೇಳಿ ಅದು ನಾನು ಹೇಳ್ತಾ ಇರೋದು ಅದಕ್ಕೆ ಸರಿ ಇಲ್ಲ ಅಂದ್ರೇ ವಾದಿಸೋದು ಜಾಸ್ತಿ ಆ ಥರ ಸಮಸ್ಯೆ ಸಾಮಾನ್ಯವಾಗಿರುತ್ತೆ ಮತ್ತು ಹುಡುಗನಿಗೆ ಇಷ್ಟು ದಿನ 7.5 ಆ ಥರ ಮಂದತ್ವ ಓದೋ ಮಕ್ಕಳಿಗೆ ಸೋಂಬಿರತನ ಇವೆಲ್ಲ 7.5 ಬರುವಂಥ ಕೆಲವೊಂದು ಲಕ್ಷಣಗಳು ಹಾಗಾಗಿ ಆ ಹುಡುಗನಿಗೂ ಈ 28ನೇ ತಾರೀಕು ನಂತರ ಏನು ಶನೇಶ್ವರನ ಫಲ ಸಂಪೂರ್ಣ 7.5 ವರ್ಷದ್ದು ಮುಗಿಯುತ್ತೆ ಧನುರಾಶಿಯವರಿಗೆ ಒಳ್ಳೇದಾಗುತ್ತೆ ಮತ್ತು ಆ ಹುಡುಗನಿಗೆ ಹೆಚ್ಚಿನ ಮಟ್ಟಿಗೆ ಗಣಪತಿ ಆರಾಧನೆ ಮಾಡ್ಕೊಳ್ಳೋಕೆ ಹೇಳಿ ಅಥವಾ ಒಂದು ಗಣಪತಿದು ಒಂದು ಚಿಕ್ಕದಾದಂಥ ಸಿಂಬಲ್ ಇರುವಂಥದ್ದು ಒಂದು ಬೆಳ್ಳಿಯಲ್ಲಿ ಒಂದು ಡಾಲರ್ ರೀತಿಯಲ್ಲಿ ಮಾಡಿ ಯಾವಾಗಲೂ ಕಂಠದಲ್ಲಿ ಹಾಕಿ ಅದೇನಾಗುತ್ತೆ ಸ್ವಲ್ಪ ಸದ್ಬುದ್ಧಿ ಮತ್ತು ಒಳ್ಳೆಯ ಒಂದು ಮಾರ್ಗದರ್ಶನ ಇವೆಲ್ಲ ಚೆನ್ನಾಗಿರುತ್ತೆ ಮತ್ತು ಎಜುಕೇಷನ್ ಭಾಳ ಚೆನ್ನಾಗಿದೆ ಅಮ್ಮ ಏನು ಸಮಸ್ಯೆ ಇಲ್ಲ ಸುಮ್ಮನೆ ಹೇಳಿದ್ ಕೇಳಲ್ಲ ಅನ್ನೋವಂಥದ್ದು ನಿಮಗೆ ಚಿಂತೆ ರಿವರ್ಸ್ ಮಾತಾಡ್ತಾನೆ ಅನ್ನೋವಂಥದ್ದು ಆದರೆ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಅಭಿವೃದ್ಧಿ ಚೆನ್ನಾಗಿದ್ದಾನೆ ಎಲ್ಲ ಹೋದ್ರೇನು ಅಂತಂತವಾಗಿ ಬೆಳೆಯುವಂಥದ್ದು ಮುಂದಿನ ಜೀವನದಲ್ಲಿ ಚೆನ್ನಾಗಿದೆಯಮ್ಮ ಏನು ಸಮಸ್ಯೆ ಇಲ್ಲ ಒಳ್ಳೆಯದಾಗುತ್ತೆ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಜಿ ಮತ್ತಷ್ಟು ಮಾತನಾಡೋಣ ವಿರಾಮದ ಬಳಿಕ ವೀಕ್ಷಕರೇ ಭಾರತೀಯ ಸಂಪ್ರದಾಯ ಟ್ರಸ್ಟ್ ವತಿಯಿಂದ ದಿನಾಂಕ 1/4/2022 ಅಮಾವಾಸ್ಯೆಯ ಶುಕ್ರವಾರ ಉತ್ತರಭಾದ್ರ ನಕ್ಷತ್ರದ ದಿನದಂದು ಬೆಳಗ್ಗೆ 8ರಿಂದ 9 ಗಂಟೆಯವರೆಗೂ ಕೂಡ ಪ್ರತ್ಯಂಗಿರ ಹೋಮವನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲರೂ ಕೂಡ ಈ ಒಂದು ಹೋಮದಲ್ಲಿ ಪಾಲ್ಗೊಳ್ಳಬಹುದು ಪೂಜಾ ನಡೆಯುವ ಸ್ಥಳ ಕೂಡ ಈ ರೀತಿ ಇದೆ ಗುರುಗುಂಟೆಪಾಳ್ಯ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಇನ್ನು ಹೋಮದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಮೊಬೈಲ್ ನಂಬರ್ ಕೂಡ ಈ ರೀತಿ ಇದೆ ನೋಟ್ ಮಾಡಿಕೊಳ್ಳಿ 9880009537 ಇನ್ನು ಗುರುಜಿಯವರನ್ನು ನೇರವಾಗೂ ಕೂಡ ನೀವು ಭೇಟಿ ಮಾಡಬಹುದು ಸಂಪರ್ಕಿಸಬೇಕಾದ ವಿಳಾಸ ಕೂಡ ಈ ರೀತಿ ಇದೆ ನೋಟ್ ಮಾಡಿಕೊಳ್ಳಿ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನಂಬರ್ 44/1/4 ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಪ್ರತ್ಯಂಗಿರ ಹೋಮ ಹಾಗೂ ಯಂತ್ರಕ್ಕಾಗಿ ಸಂಪರ್ಕಿಸಿ 8151812345 ನೇರ ಭೇಟಿಗಾಗಿ ಮೊಬೈಲ್ ನಂಬರ್ 9611111661 ಮಹರ್ಷಿ ದಾರಿದೀಪ ವಿಶೇಷ ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮ